ನಾಡಹಬ್ಬ ದಸರಾ ಸಂಭ್ರಮ ಜೋರಾಗಿದೆ. ಎಲ್ಲೆಡೆ ತಾಯಿ ಚಾಮುಂಡೇಶ್ವರಿಯನ್ನು 9 ದಿನಗಳ ಕಾಲ ಬೇರೆ ಬೇರೆ ರೂಪದಲ್ಲಿ ಅಲಂಕರಿಸಿ ಆರಾಧನೆ ನಡೆಯುತ್ತಿದೆ. ಮಕ್ಕಳಿಗೆ ದಸರಾ ಹಬ್ಬದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಜಾಜಿನಗರದ ಈಸ್ಟ್ ವೆಸ್ಟ್ ಅಕಾಡೆಮಿ ಶಾಲೆಯಲ್ಲಿ ದಸರಾ ಗೊಂಬೆಗಳ ಕೂರಿಸಿ ಆಚರಿಸಲಾಗುತ್ತಿದೆ. ನಿಧಾನವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ಮರೆಯಾಗುತ್ತಿರುವ ಸಮಯದಲ್ಲೂ ಶಾಲಾ ಮಕ್ಕಳಿಗೆ ದಸರಾ ಹಬ್ಬದ ಕುರಿತು ಹೆಚ್ಚಿನ ಮಾಹಿತಿ ನೀಡುವ ಪ್ರಯತ್ನ ಮಾಡಲಾಗಿದೆ. ಈಸ್ಟ್ ವೆಸ್ಟ್ ಅಕಾಡೆಮಿ ಆರಂಭವಾದ ವರ್ಷದಿಂದಲೂ ಕೇವಲ ದಸರಾ ಮಾತ್ರವಲ್ಲ, ಎಲ್ಲ ಹಬ್ಬಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಉಪಪ್ರಾಂಶುಪಾಲರು ಹೇಳುತ್ತಾರೆ. ಸರ್, ಯಾವಾಗಲೂ ನಮ್ಮ ಸ್ಕೂಲ್ನಲ್ಲಿ ನಿಯರ್ಲಿ 13 ಇಯರ್ಸಿಂದ ನಾವು ಮಾಡಿಕೊಂಡೇ ಬಂದಿದ್ದೀವಿ. ದಸರಾ ಹಬ್ಬ ಆಗಲಿ, ಎಲ್ಲ ಹಬ್ಬ ಹರಿದಿನ ಎಲ್ಲನೂ ಮಾಡ್ತೀವಿ ನಾವು. ರಾಷ್ಟ್ರೀಯ ಹಬ್ಬ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ. ಮೇನ್ ಇಂಟೆನ್ಷನ್ ನಮ್ಮದು ಹಬ್ಬ ಆಚರಿಸಿದ್ರಲ್ಲಿ ಏನಿದೆ ಅಂತಂದರೆ, ಮಕ್ಕಳು ಅದ್ರ ಬಗ್ಗೆ ಗೊತ್ತಾಗಬೇಕು ಅವ್ರಿಗೆ. ಈ ನಡುವೆ ಎಲ್ಲ ಮನೆಯಲ್ಲಿ ಹಬ್ಬ ಮಾಡೋದೆಲ್ಲ ಕಮ್ಮಿ ಆಗೋಗಿದೆ. ಸೊ ಅಟ್ಲೀಸ್ಟ್ ಸ್ಕೂಲಲ್ಲಿ ಮಾಡಿದ್ರೆ ಅವ್ರಿಗೆ ಅದ್ರದ್ದು ವಿಶೇಷತೆ ಏನು, ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಒಂದೊಂದು ಗೊಂಬೆನೂ ಇಟ್ಟಿರೋದ ಕಾರಣ ಅಂದರೆ ಅದರದ್ದು ಬಿಹೈಂಡ್ ಸ್ಟೋರಿ ಇರುತ್ತೆ, ಅದರದ್ದು ಪಾಸಿಟಿವ್ ಸ್ಟೋರೀಸ್ ಇರುತ್ತೆ. ಆ ಸ್ಟೋರೀಸ್ ಎಲ್ಲ ಹೇಳಿಕೊಟ್ಟು ಅದೇ ಥರ ಅದನ್ನು ಅವ್ರು ಅಳವಡಿಸ್ಕೋಬೇಕು ಅವ್ರ ಲೈಫಲ್ಲಿ ಅನ್ನೋದು ನಮ್ಮದು ಇಂಟೆನ್ಷನ್ಸ್. ಮನೆಯ ಮೊದಲ ಪಾಠಶಾಲೆ, ಶಾಲೆಗೆ ನಾವು ಎರಡನೇ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಯಾಕೆಂತ ಹೇಳಿದರೆ ಮನೆಯಲ್ಲಿ ಮಗು ಎಲ್ಲವನ್ನು ಕಲೀಲಿಕ್ಕಾಗಲ್ಲ. ಸೊ ಶಾಲೆಗೆ ಬಂದಾಗ ಪ್ರತಿಯೊಂದು ವಿಷಯದ ಬಗ್ಗೆ ಮಗು ತುಂಬ ಆಳವಾಗಿ ಕಲ್ತ್ಕೊಳ್ಳುತ್ತೆ. ಈಗ ಸಾಧಾರಣವಾಗಿ ಮಕ್ಕಳು ಮನೆಯಲ್ಲಿದ್ದಾಗ ತಾಯಿಗಳು, ಈಗ ಮೊದಲೆಲ್ಲ ಅವಿಭಕ್ತ ಕುಟುಂಬಗಳಿದ್ವು, ಇವಾಗ ಏನಾಗ್ತಿತ್ತು, ತಂದೆ ತಾಯಿ ಅಜ್ಜ ಅಜ್ಜಿ ಅಂದರೆ ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಇರ್ತಾ ಇದ್ದು. ಆದರೆ ಇವಾಗ ವಿಭಕ್ತ ಕುಟುಂಬಗಳಾಗಿರೋದ್ರಿಂದ ತಂದೆ ತಾಯಿಗೂ ಕೂಡ ಮಕ್ಕಳ ಬಗ್ಗೆ ಜಾಸ್ತಿ ಗಮನವನ್ನು ವಹಿಸಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಶಾಲೆಗಳಲ್ಲಿ ಜಾಸ್ತಿ ಎಜುಕೇಷನ್ಗೆ ಹೇಗೆ, ಶಿಕ್ಷಣಕ್ಕೆ ಹೇಗೆ ಮಹತ್ವವನ್ನು ಕೊಡ್ತಾ ಇದ್ದೇವೋ ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು, ಲೈಕ್ ಈಗ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡುವಂಥದ್ದಾಗಿರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು. ನಮಗೆಲ್ಲರಿಗೂ ಗೊತ್ತೇ ಇದೆ, ದಸರಾ ಹಬ್ಬ ಒಂದು ನಾಡಹಬ್ಬ ಅಂತ ಹೇಳ್ತೀವಿ. ಈಗ ಮಕ್ಕಳಿಗೆ ಎಲ್ಲ ಜನಾಂಗದವ್ರದ್ದು, ಎಲ್ಲ ರಿಲಿಜನ್ ಅವ್ರದ್ದು, ಎಲ್ಲ ಧರ್ಮದವರ ಒಂದು ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ಹಬ್ಬವನ್ನು ನಾವು ಆಚರಿಸೋದ್ರಿಂದ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಓಕೆ, ಈ ಧರ್ಮದವರು ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ, ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ, ಈ ರೀತಿಯಾದಂತಹ ಒಂದು ಕ್ರಮಗಳನ್ನು ಅವರು ಏನು ಮಾಡ್ತಾರೆ, ಫಾಲೋ ಮಾಡ್ತಾರೆ, ಈ ರೀತಿಯಾಗಿ ನಾವು ಈ ಹಬ್ಬಗಳನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣದ ಜೊತೆ ಜೊತೆಗೆ ಅವರಿಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವಿಲ್ಲಿ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಈಗ ನಾವು ಅಬ್ದುಲ್ ಕಲಾಂರು ಹೇಳ್ತಾರೆ, ಮಕ್ಕಳೇ ಕನಸು ಕಾಣಿರಿ ಅಂತ ಹೇಳಿಬಿಟ್ಟು, ಅದರ ಅರ್ಥ ನಾವು ನಿದ್ದೆ ಮಾಡಲಿಕ್ಕೆ ನಮಗೆ ಕನಸು ಮುಖ್ಯ ಅಲ್ಲ, ನಮ್ಮ ಮುಂದಿನ ಜೀವನದ ಗುರಿ ಏನೋ, ಆ ಮುಂದಿನ ಜೀವನವನ್ನು ನಾವು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳುವಂಥದ್ದು. ಆದರೆ ಇದನ್ನು ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಇದೇ ವೇಳೆ ದಸರಾ ಪ್ರಯುಕ್ತ ಮಕ್ಕಳೊಂದಿಗೆ ಗೊಂಬೆಗಳ ದಿನವನ್ನು ಆಚರಣೆ ಮಾಡಲಾಯಿತು. ಅದರಲ್ಲೂ ಪ್ರೀ ನರ್ಸರಿ, ಕಿಂಡರ್ ಗಾರ್ಡನ್ ಮಕ್ಕಳು ಗೊಂಬೆಗಳಂತೆ ವೇಷ ಧರಿಸಿ ಸಂಭ್ರಮಿಸಿದರು. ಪ್ರಾಣಿ, ವಾಹನ, ಮೊಬೈಲ್, ರೋಬೋಟ್, ಹೀಗೆ ಹಲವು ರೀತಿಯಲ್ಲಿ ವೇಷ ಧರಿಸಿ ಸಂಭ್ರಮಿಸಿದರು. ಅಲ್ಲದೆ ವೇದಿಕೆಯ ಮೇಲೆ ತನ್ನ ವೇಷಕ್ಕೆ ಸಂಬಂಧಿಸಿದಂತೆ ಡೈಲಾಗ್ ಹೇಳಿ ತಾವು ಧರಿಸಿದ್ದ ವೇಷಕ್ಕೆ ಮತ್ತಷ್ಟು ಮೆರುಗು ತಂದರು. ಪ್ರಾಣಿಗಳು ಕಲರ್ಫುಲ್ ಆಗಿ ಡಿಫ್ರೆಂಟ್ ಡ್ರೆಸ್ಗಳನ್ನು ಧರಿಸಿದ್ದು ಕಣ್ಮನ ಸೆಳೆಯುವಂತಿತ್ತು. ಈ ವೇಳೆ ಹಾಜರಿದ್ದ ಪೋಷಕರು ತಮ್ಮ ಮಕ್ಕಳ ಸಂಭ್ರಮವನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದರು. ಶಾಲೆಯಲ್ಲಿ ಕೂರಿಸಿದ್ದ ಗೊಂಬೆಗಳಲ್ಲಿ ಕೇವಲ ದಸರಾ ಗೊಂಬೆ ಮಾತ್ರವಲ್ಲ, ಎಲ್ಲಾ ರೀತಿಯ ಗೊಂಬೆಗಳಿಗೆ ಆದ್ಯತೆ ನೀಡಲಾಗಿತ್ತು. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಕೂಡ ಎಲ್ಲ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಸಿಕ್ಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಾನು ಈ ಶಾಲೆಯಲ್ಲಿ ಸುಮಾರು 9 ವರ್ಷಗಳಿಂದ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಎಲ್ಲ ಹಬ್ಬಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನಾನು ಸರ್ವಧರ್ಮ ಸಹಿಷ್ಣುತೆಯ ಬಗ್ಗೆ ಕೇವಲ ಪಾಠಗಳಲ್ಲಿ ಓದಿದ್ದೆ, ಆದರೆ ನಮ್ಮ ಶಾಲೆಯಲ್ಲಿ ಆಚರಿಸುವ ಹಬ್ಬಗಳ ಮೂಲಕ ನಾನು ಸರ್ವಧರ್ಮ ಸಹಿಷ್ಣುತೆಯ
ಅರ್ಥವನ್ನು ತಿಳಿದಿದ್ದೇನೆ. ಪ್ರತಿ ವರ್ಷವೂ ಹಬ್ಬಗಳು ತುಂಬ ಸಡಗರದಿಂದ ಆಚರಿಸುತ್ತೇವೆ, ಆದರೆ ಕೋವಿಡ್ನಿಂದ ನಾವು 2 ವರ್ಷ ಯಾವ ಹಬ್ಬವನ್ನು ಆಚರಿಸಲು ಸಾಧ್ಯವಿರಲಿಲ್ಲ. ಆದರೆ ಈ ವರ್ಷ ಎಲ್ಲವನ್ನು ಮತ್ತೆ ಪಡೆಯುತ್ತಿದ್ದೇವೆ ಎಂದು ಅನಿಸುತ್ತಿದೆ. ಕೇವಲ ಮಾರ್ಕ್ಸ್ ಅಷ್ಟೇ ಮುಖ್ಯ ಎಂದು ತಲೆಗೆ ತುಂಬುವ ಶಾಲೆಗಳೇ ಹೆಚ್ಚುತ್ತಿರುವಾಗಲೇ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕಲೆ ಸಂಸ್ಕೃತಿಗೆ ಹೆಚ್ಚು ಆದ್ಯತೆ ನೀಡುತ್ತಿರುವ ಈಸ್ಟ್ ವೆಸ್ಟ್ ಅಕಾಡೆಮಿ ವಿಭಿನ್ನವಾಗಿದೆ. ರಮೇಶ್ ಕೆಹೆ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.